ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ನಿಮ್ಗೆ ಗೊತ್ತಿರೋ ಹಾಗೆ ಸೂರಜ್, ಇವತ್ತು ನಾವಿಲ್ಲಿ ಥಿಯೇಟರ್ ಹತ್ರ ಬಂದಿದ್ದೀವಿ. ಆಲ್ರೆಡಿ ಫ್ಯಾನ್ಸ್ ಎಲ್ಲ ಸೇರ್ತಾ ಇದ್ದಾರೆ. ಏನು ಹೇಳ್ತಾರೆ ಕುರುಕ್ಷೇತ್ರ ಕುರಿತಾಗಿ, ಇದು ಜಾತ್ರೆನ ಹಬ್ಬನ ಇಲ್ಲ ಮಹಾಯುದ್ಧನ ಏನು ಮಾಡೋಕೆ ಹೊರಟಿಯಾರ ಫ್ಯಾನ್ಸು, ಅವನೇ ಕೇಳೋಣ, ಅವನೇ ಮಾತಾಡ್ಸೋಣ. ಮನೆ ನಿಮ್ಮ ಹೆಸರು? ನಂಜುಂಡ ಅಂತ ಸರ್. ನಂಜುಂಡ ಅವ್ರು ಏನು ಮಾಡ್ತಾ ಇದ್ದೀರಾ? ಈಗ ಎಂ ಕಾಮ್ ಮಾಡ್ತೀನಿ ಸರ್. ವೆರಿ ಗುಡ್. ನಿಮ್ಮದೇ ಅಭಿಮಾನಿ ಸಂಘ ಇದೆಯಾ? ಹಾಂ ಸರ್, ಇದೆ ಸರ್. ಏನು ಹೆಸರು? ಚಕ್ರವರ್ತಿ ಚಾಲೆಂಜರ್ಸ್ ಅಸೋಸಿಯೇಷನ್ ಇದೆ, ಮತ್ತು ಇನ್ನೊಂದು ಚಾಲೆಂಜರ್ಸ್ ದರ್ಶನ ಅಭಿಮಾನಿಗಳ ಸಂಘ ಅಂತಿದೆ. ಅದರಲ್ಲಿ ನಿಮ್ದು ಏನು ರೋಲು? ನಮ್ಮದು ಮೇನ್ ರೋ ಅಂದರೆ ಅಧ್ಯಕ್ಷರಾಗಿದ್ದೀವಿ. ಅಂದರೆ ಇನ್ನೊಂದೇನಂದರೆ ಆ ಸಂಘ ಇರೋದು ಮೇನ್ ಮುಖ್ಯ ಪಾತ್ರ ಏನಂದರೆ, ನಾವು ಜಾಸ್ತಿ ಹಬ್ಬಗಳಲ್ಲಿ ಏನೋ ಯೂಸ್ ಮಾಡಲ್ಲ. ಮೇನ್ ಏನಂದರೆ ಈ ಮೇನ್ ದಾನ ಧರ್ಮ ಬರ್ತಡೇ ಟೈಮಲ್ಲಿ, ಇಂಥ ಟೈಮಲ್ಲಿ ಮಾತ್ರ ನಾವು ಇಂಥ ಕಡೆಯಿಂದ ಬಂದಿದ್ದೀವಿ. ಅಂದರೆ ನಾವು ಏನು ಮಾಡ್ತೀವಿ ಅಂದರೆ ಈ ಸಂಘದಿಂದ ಈಗ ನಮ್ಮಲ್ಲಿ ಪ್ರತಿಯೊಬ್ಬರು ಯಾರದೇ ಬರ್ತಡೇ ಆದರೂ ಕೂಡ ಒಂದು ಅನಾಥಾಶ್ರಮಕ್ಕೆ ಹೋಗ್ತೀವಿ, ಅಲ್ಲಿ ಊಟ ಹಾಕ್ಸ್ತೀವಿ, ಅಥವಾ ಅವ್ರದ್ದೇ ಆದಂಥ ಒಂದು ಸ್ವೀಟು ಏನೋ ಒಂದು ಸಂಭ್ರಮಾಚರಣೆ ನಮ್ಮದೇ ಅಂತಲ್ಲ ಅದು ಅವ್ರದ್ದು ಅಂತ ಹೋಗಿ ಆಚರಣೆ ಮಾಡ್ತೀವಿ. ವೆರಿ ಗುಡ್. ಇದೆಲ್ಲ ದರ್ಶನ ಅವ್ರ ಹೆಸರಲ್ಲೇ ಮಾಡ್ತೀರಾ? ಎಸ್ ಸರ್. ನಿಮ್ದು ರಿಜಿಸ್ಟರ್ ಆಗಿದೆ ಸಂಘ? ಇಲ್ಲ ಸರ್, ರಿಜಿಸ್ಟರ್ ಆಗಿಲ್ಲ. ಮಾಡಬೇಕು ಅಂತ? ಮಾಡಬೇಕು. ಓಕೆ, ನಿಮಗೆ ಯಾವುದು ತುಂಬ ಫೇವ್ರೇಟ್ ಫಿಲಮ್ ದರ್ಶನ್ ಅವರು? ನಮಗೆ ಫೇವ್ರೇಟ್ ಅಂದರೆ ಸಾರಥಿ ಸರ್. ಸಾರಥಿ. ಈ ಕುರುಕ್ಷೇತ್ರ ಹೆಂಗೆ ಬರ್ಬೋದು ಅಂತಿದೆ ಎಕ್ಸ್ಪೆಕ್ಟೇಷನ್? ಕುರುಕ್ಷೇತ್ರ ಹೇಳೋಕ್ಕಾಗಲ್ಲ ಸರ್. ಅಂದರೆ ತುಂಬ ಮೆಚ್ಚುಗೆ ಪಟ್ಟಿದ್ವಿ, ಅದಕ್ಕಿಂತ ಡಬ್ಬಲಾಗೇ ಬರುತ್ತೆ. ಯಾಕಂದರೆ ಟ್ರೇಲರೇ ಆ ಮಟ್ಟಿಗೆ ಇದೆ. ಇನ್ನು ನೋಡ್ಬೇಕು ಸರ್. ಫಸ್ಟು ಟೀಸರ್ ನೋಡಿದಾಗ ಏನು ಅನ್ನಿಸ್ತು, ಹೆಂಗಿರ್ಬೋದು ಅನ್ನಿಸ್ತು? ಫಸ್ಟು ಟೀಸರ್ ನೋಡಿದಾಗ ಚೆನ್ನಾಗಿತ್ತು. ಆಲ್ಮೋಸ್ಟ್ ಇನ್ನೂ ಚೆನ್ನಾಗಿ ಬರ್ಬೋದು, ಡೈಲಾಗ್ಸ್ಗಳೆಲ್ಲ ಇನ್ನು ಏನೇನೆಲ್ಲ ಬರ್ಬೋದು. ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ಈಗ ಟಿಕ್ಟಾಕಲ್ಲಿ ನೋಡಿದ್ರು ಕೂಡ ಒಂದು ಚಿಕ್ಕ ಡೈಲಾಗ್ ಬಂದು ಸಹ ಅದನ್ನು ರೆಡಿ ಮಾಡಿಬಿಟ್ಟಿದ್ದಾರೆ. ಸೊ ಅದರಿಂದ ಚೆನ್ನಾಗಿ ಬರ್ಬೋದು ಅನ್ನೋ ಕಾಯ್ತಾ ಇದ್ದೀವಿ. ಇನ್ನು ಆಲ್ಮೋಸ್ಟ್ ಅಲ್ಲಿ ಇವತ್ತು USL ಕೂಡ ರಿಲೀಸ್ ಆಗಿದೆ. ಸೊ ಅಲ್ಲಿ ಹೆಂಗೆ ನಡೀತಿದೆ ಗೊತ್ತಿಲ್ಲ. ಸೊ ಇವತ್ತು ರಿವ್ಯೂಸ್ ನೈಟ್ ಎಷ್ಟು ಗಂಟೆಗೆ ಟ್ವೀಟ್ ಬರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾಳೆ ಎಷ್ಟೊತ್ತಿಗೆ ಫಸ್ಟ್ ಶೋ ಇರೋದು? ನಾಳೆ 10:15 ಸರ್, ಬೆಳಗ್ಗೆ 10:00. ಶೋರ್ ಸರ್. ಫಸ್ಟ್ ಡೇ ಫಸ್ಟ್ ಶೋ ನೋಡಿ ನೋಡ್ತೀರಾ? ನೋಡೇ ನೋಡಿದೆ ಸರ್. ಕಲಿತು 8:00ಗೆ ಬಂದು ಇಲ್ಲೆಲ್ಲ ಕಾದು ಬ್ಯಾನರ್ ಎಲ್ಲ ಹಾಕಿ ಮತ್ತು ಅವರಿಗೆ ಪೂಜೆ ಎಲ್ಲ ಮಾಡಿ ನಂತರ ಒಳಗಡೆ ಹೋಗಿ ಅಲ್ಲೂ ಸಂಭ್ರಮಾಚರಣೆ ಮಾಡ್ತೀವಿ ಸರ್. ಏನೇನು ಮಾಡಿದ್ರೆ ಪೂಜೆ ಅಂದರೆ? ಪೂಜೆ ಅಂದರೆ ಮಾಮೂಲಿ ಊದ್ಕಡ್ಡಿ ಕರ್ಪೂರ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ, ಮತ್ತು ತೆಂಗಿನಕಾಯಿ ಹೊಡಿತೀವಿ, ಕುಂಬಳಕಾಯಿ ಹೊಡಿತೀವಿ, ಆದರೆ ಪಟಾಕಿ ಹೊಡಿತೀವಿ ಸರ್ ಚಿಕ್ಕ ಸಣ್ಣದಾಗಿ. ಒಟ್ಟಿನಲ್ಲಿ ದೊಡ್ಡ ಜಾತ್ರೆನೇ? ಜಾತ್ರೆನೇ ಸರ್, ಖಂಡಿತ ಖಂಡಿತ. ಅವ್ರದ್ದು ಯಾವುದೇ ಪ್ರತಿಯೊಂದು ಫಿಲಮ್ ಬಂತವರು ಕೂಡ ಪ್ರತಿಯೊಬ್ಬ ದರ್ಶನ ಅಭಿಮಾನಿಗಳು ಮನಸ್ಸಲ್ಲಿ ನಗು ಅನ್ನೋದು ಸ್ಟಾರ್ಟ್ ಆಗುತ್ತೆ ಸರ್. ಅದು ಸ್ಟಾರ್ಟ್ ಆಯಿತು ಅಂದರೆ ಫಿಲಮ್ ಬಂದು ಇನ್ನೂ ಅದು ನಿಲ್ಲೋದಲ್ಲ, ಇನ್ನೂ ಓಡ್ತಾನೆ ಇರಬೇಕು ಅನ್ನೋದನ್ನು ಅವ್ರ ಆಸೆ. ಆ ನಗು ಯಾರ ಕೈಲೂ ತಡೆಯೋಕ್ಕಾಗಲ್ಲ. ಒಂದು ರೀತಿ ನಿಮಗಿದು ಹುಟ್ಟದಬ್ಬಕ್ಕೆ ಹುಟ್ಟದಬ್ಬ ಥರ ಸೆಲೆಬ್ರೇಷನ್? ಶೋರ್ ಸರ್. ಹುಟ್ಟದಬ್ಬ ಅಲ್ಲ ಸರ್, ಇನ್ನೂ ಹೆಚ್ಚಿಗೆ ಅಂತಲೇ ಹೇಳ್ಬೋದು ಸರ್. ಸೊ ದರ್ಶನ್ ಅವರಂದರೆ ಯಾಕೆ ಇಷ್ಟೊಂದು ಇಷ್ಟ ನಿಮಗೆ? ಅವರ ಇಷ್ಟ ಏನಕ್ಕೆ ಅಂದರೆ ಅವರ ನಡತೆ ಆಗಿರ್ಬೋದು, ಅವರ ಹೆಲ್ಪಿಂಗ್ ನೇಚರ್ ಆಗಿರ್ಬೋದು, ಮತ್ತು ಅವ್ರು ಮಾತಾಡೋ ರೀತಿ ಆಗಿರ್ಬೋದು ಪ್ರತಿಯೊಬ್ಬರ ಜೊತೆ, ಅದರಿಂದ ಇಷ್ಟಪಡ್ತೀವಿ ಸರ್. ನಾವು ಏನೇ ಒಂದು ಕಾರಣಕ್ಕೆ ಹೋದರೂ ಸಹ ಅವ್ರು ಯಾವುದಕ್ಕೂ ಇಲ್ಲ ಅಂತ ಹೇಳಿಲ್ಲ ನಮಗೆ. ಎಲ್ಲದಕ್ಕೂ ಸರಿ ಆಯಿತು ಹೋಗಿ ಮಾಡ್ಕೊಡೋಣ ಅಂತ ಎಲ್ಲದಕ್ಕೂ ಹೇಳಿದೆ ಸರ್. ವೆರಿ ಗುಡ್. ಈಗ ಕುರುಕ್ಷೇತ್ರಕ್ಕೆ ನಿಮ್ದು ಹೆಂಗಿದೆ ಪ್ರಿಪ್ರೇಷನ್ಸ್? ನಮ್ಮದು ತುಂಬ ಚೆನ್ನಾಗಿದೆ ಸರ್. ನಮ್ಮ ಕುರುಕ್ಷೇತ್ರಕ್ಕೆ ಪ್ರತಿ ವರ್ಷದಂತೆ ನಾವು ಬ್ಯಾನರ್ ಹೊಡಿಸ್ತೀವಿ, ಮತ್ತು ಪೂಜೆ ಕುಂಬಳಕಾಯಿ ಎಲ್ಲ ಹೊಡಿತೀವಿ, ಮತ್ತು ಹಾಲು ಹೊಡಿತೀವಿ ಚಿಕ್ಕದಾಗಿ ಸಣ್ಣದಾಗಿ. ಅದೇ ನಾಯ್ಸ್ ಪೊಲ್ಯೂಷನ್ ಜಾಸ್ತಿ ಮಾಡೋದನ್ನ ಚಿಕ್ಕದಾಗಿ ಪಟಾಕಿ ಹೊಡಿತೀವಿ ಅಷ್ಟೇ. ಸಣ್ಣದಾಗಿ ಪಟಾಕಿ ಹೊಡಿ, ಸಣ್ಣದಾಗಿ ಹೊಡಿತೀವಿ. ಸರಿ ಆಯಿತು. ಈಗ ಕುರುಕ್ಷೇತ್ರಕ್ಕೆ ತುಂಬ ಭಾಳಷ್ಟು ಜನದ್ದು ಬಹಳಷ್ಟು ಯೋಚನೆಗಳಿದೆ, ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬರಬೇಕು ಅನ್ನೋದಿದೆ. ಈಗ ಇದು ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತದೆ, ಆಲ್ ಓವರ್ ಇಂಡಿಯಾ. ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಬೇರೆ ಬೇರೆ ಭಾಷೆಯಲ್ಲಿ ಬರ್ತಾ ಇದೆ, ಅದು ಕುರಿತಾಗಿ ನಿಮ್ಮ ಅನಿಸಿಕೆ ಏನು? ಬೇರೆ ಬೇರೆ ಭಾಷೆ ರಿಲೀಸ್ ಆಗಿದೆ ಅಂದರೆ ಅದು ನಮ್ಮ ಕನ್ನಡಕ್ಕೆ ಹೆಮ್ಮೆ ಪಡುವಂಥ ವಿಷಯ. ಯಾಕಂದರೆ ಮೈಥೊಲಾಜಿಕಲ್ ಸಿನಿಮಾ ಅದೇ ಮೊಟ್ಟ ಮೊದಲವಾಗಿ 3D ಸಿನಿಮಾ ಆಗಿರೋದು ಇದು. ಸೊ ಅದರಿಂದ ಇನ್ನೂ ನಮಗೆ ಬೇರೆ ಭಾಷೆಗಳು ರಿಲೀಸ್ ಆಗ್ತಿರೋದು ನಾವು ಹೆಮ್ಮೆ ಪಡುವಂಥ ವಿಷಯ. ಯಾಕಂದರೆ ಫಸ್ಟ್ ಟೈಮು 3D ಸಿನಿಮಾ ಆಗಿ ಬೇರೆ ಭಾಷೆ ರಿಲೀಸ್ ಆಗ್ತಿದೆ, ಪ್ಲಸ್ ಆಲ್ ಓವರ್ ಇಂಡಿಯಾ ರಿಲೀಸ್ ಆಗ್ತಿದೆ ಅಂದರೆ ನಾವು ಖುಷಿ ಕೊಡೋ ವಿಷಯ ಸರ್. ಈಗ ಬರೀ ದರ್ಶನ್ ಅವರು ಅಂತಲ್ಲ, ಇದರಲ್ಲಿ ತುಂಬ ಜನ ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ, ಅವ್ರ ಕುರಿತಾಗಿ ಏನು ಹೇಳ್ತಾರೆ? ಅವ್ರ ಕುರಿತಾಗಿ ಅಂದರೆ ಇವಾಗ ಅವ್ರು ಏನು ಹೇಳಿದ್ದಾರೆ ಅಂದರೆ ಈ ಫಿಲಮಲ್ಲಿ ಅವ್ರ ದರ್ಶನ್ ಅವರೇ ಸಹ ಅಲ್ಲ, ಅಣ್ಣವ್ರ ಕಾಲದಿಂದ ಯಾರ್ಯಾರೆಲ್ಲ ಪೌರಾಣಿಕದಲ್ಲಿ ಆ್ಯಕ್ಟ್ ಮಾಡಿದ್ರೋ ಅವರೆಲ್ಲರೂ ಸಹ ಈ ಕುರುಕ್ಷೇತ್ರದಲ್ಲೇ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವಾಗಿಂದ ನಾವು ಯಾರೆಲ್ಲ ನೋಡಿದ್ವೋ ಅವ್ರನ್ನೆಲ್ಲ ಈ ಫಿಲಮಲ್ಲಿ ನೋಡ್ಬೋದು ಸರ್. ಇದರಲ್ಲಿ ದರ್ಶನ್ ಅವ್ರ ತಂದೆ ಥರ ಒಂದು ಸ್ವಲ್ಪ ಕಾಣಿಸ್ಬೋದು ಅನ್ನೋದು ಯಾರು ಇದೆಯಾ? ಇದೆ ಸರ್, ಖಂಡಿತ ಇದೆ ಸರ್. ಇಲ್ಲ ಇಲ್ಲೇ ಇದ್ದಾರಲ್ಲ ನೋಡಿ ಸರ್. ನೀವು ಅಭಿಮಾನಕ್ಕೆ ಹಿಂಗೆ ಹೇಳ್ತೀರಾ ಅಥವಾ ಇದೆಯಾ ಆಸೆ ಹತ್ರ ನೋಡೋದು? ಇಲ್ಲ ಸರ್, ಇದು ಆಡಿಯೋ ಲಂಚಲ್ಲೂ ಕೂಡ ನೋಡಿದ್ವಿ ಸರ್. ಪ್ಲಸ್ ಇವನ್ನು ಅವ್ರದ್ದು ಮುಂಚೆ ಒಂದು ಅಣ್ಣವ್ರದ್ದು ಫಿಲಮಲ್ಲಿ ಒಂದಿದೆ ಗದೆ ಎತ್ಕೊಂಡಿದ್ರು ಸೇಮ್, ಇದಕ್ಕೂ ಪ್ಲಸ್ ಅದಕ್ಕೂ ಎರಡೂ ಒಂದೇ ಥರ ಇದೆ ಸರ್. ವೆರಿ ಗುಡ್. ನಿಮ್ದು ಒಂದೇನಾ ಫ್ಯಾನ್ಸ್ ಅಸೋಸಿಯೇಷನ್ ನಾಳೆ ಇಲ್ಲಿ ಮಾಡೋದು ಅಥವಾ ಎಲ್ಲರೂ ಇಲ್ಲೇ ಬರ್ತೀರಾ? ಇಲ್ಲ, ಎಲ್ಲರೂ ಇಲ್ಲೇ ಬರ್ತೀವಿ ಸರ್. ಎಷ್ಟೊಂದು ಥಿಯೇಟ್ರ್ ಇದೆ? ಎಷ್ಟೊಂದು ಥಿಯೇಟ್ರ್ ಇದೆ, ಬಟ್ ನಮಗೆ ನಮ್ಮ ಹತ್ರದಲ್ಲಿರೋ ಥಿಯೇಟ್ರನ್ನ ನಾವು ಬೆಳವಣಿಗೆ ಮಾಡಬೇಕು, ಪ್ಲಸ್ ನಮ್ಮ ತೋರಿಸ್ಬೇಕು ಎಲ್ರಿಗೂ, ನಾವು ಖುಷಿಯಿಂದ ಇದ್ದೀವಿ ಅಂತ. ಈಗ ಸುಮಾರು ಜನ ನೋಡ್ತಾ ಇದ್ದಾರೆ, ಅವ್ರಿಗೆ ಏನಂತ ಒಂದು ಮೆಸೇಜ್ ಕೊಡ್ತಾರೆ? ಎಲ್ರಿಗೆ ಎಷ್ಟೊಂದು ಜನ ಪೈರಸಿ ನೋಡೋರು ಇರ್ತಾರೆ, ಇನ್ನೆಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಯೂಟ್ಯೂಬಲ್ಲಿ, ಅವ್ರಿಗೆಲ್ಲ ಏನು ಹೇಳ್ತೀರಾ? ನಾನು ಎಲ್ರಿಗೂ ಏನು ಹೇಳೋದಂದರೆ, ಪ್ರತಿಯೊಬ್ಬರೂ ಇದು ಫಸ್ಟ್ ಟೈಮ್ 3D ಸಿನಿಮಾ ಆಗಿರೋದ್ರಿಂದ ಎಲ್ಲ ಭಾಷೆಗಳಲ್ಲೂ ರಿಲೀಸ್ ಆಗುತ್ತೆ. ಯಾರ್ಯಾರಿಗೆ ಅವ್ರವ್ರಿಗೆ ಇಷ್ಟನೋ ಅಂಥ ಭಾಷೆಗಳಲ್ಲಿ ಹೋಗಿ ನೋಡಿ, ಬಟ್ ಯಾವುದೇ ಕಾರಣಕ್ಕೂ ಪೈರಸಿ ಮಾಡ್ಕೋಬೇಡಿ. ಇದು ಕನ್ನಡ ಇಂಡಸ್ಟ್ರಿಗೆ ನಮ್ಮ ಹೆಮ್ಮೆ ತರುವಂಥ ಸಿನಿಮಾ ಆಗಿರೋದ್ರಿಂದ ಎಲ್ರಿಗೂ ಬಂದು ಥಿಯೇಟ್ರ್ಗಳಲ್ಲಿ ನೋಡಿ ಖುಷಿಪಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.
ಸಿ ಕೇವಲ ಕುರುಕ್ಷೇತ್ರ ಅಂತ ಆಗಲಿ ಅಥವಾ ದೊಡ್ಡ ಸಿನಿಮಾಗಳು ಅಂತಲ್ಲ, ಯಾವುದಾನ ಸಿನಿಮಾ ರಿಲೀಸ್ ಆಗಲಿ ಕನ್ನಡ ಸಿನಿಮಾ ಅಂತ ಬಂದಾಗ ಪೈರಸಿ ಮಾಡಿ ಅಥವಾ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿ ನಮ್ಮ ವ್ಯೂಸ್ ಓಡಬೇಕು ನಮ್ಮದು ಅನ್ನೋದು ಬಿಟ್ಟು ನಮ್ಮ ಭಾಷೆ ನಮ್ಮದೊಂದು ಚಿತ್ರ ಆ ರೀತಿ ಬಂದು ನೋಡಿ ಅವಾಗ ತುಂಬ ಚೆನ್ನಾಗಿರುತ್ತೆ. ಸೊ ಕಡೆಯದಾಗ ಒಂದು ಮಾತಿನ ಹೇಳೋಕ್ಕೆ ಇಷ್ಟಪಡ್ತಾರೆ, ಕುರುಕ್ಷೇತ್ರಕ್ಕೆ ಎಲ್ಲರೂ ಬರಬೇಕು ಆ ರೇಂಜ್ಗೆ ಒಂದು ಡೈಲಾಗ್ ಹೇಳಿ. ಕುರುಕ್ಷೇತ್ರಕ್ಕೆ ಬರಲೇಬೇಕು ಅಂದರೆ ಕುರುಕ್ಷೇತ್ರದೇ ಒಂದು ಡೈಲಾಗ್ ಹೇಳ್ಬಿಡ್ತೀನಿ ಸರ್, ಸಣ್ಣದಾಗಿ ಬಂದಿದೆ ಸರ್. ಎಂಜಾಯ್ ಏನಿದೆ ಅಂದರೆ ಅದು ಬೇರೆ ಥರ ಹೇಳ್ತೀನಿ ಅಂದರೆ ನಮ್ಮ ಮುಂದೆ ಆಡ್ಕೊಂಡವರೆಲ್ಲರೂ ಈಗ ನಾವು ರಾಜಾಗಿ ಬೆಳೆದಾಗ ನಮ್ಮ ಮುಂದೆ ಬಂದು ನಿಂತ್ಕೋತಾರೆ ಅನ್ನೋದನ್ನ ಕುರುಕ್ಷೇತ್ರದ ಡೈಲಾಗ್ ಬಂದಿದೆ ಸರ್. ಅಂದರೆ ನಮ್ಮನ್ನು ಆಳ್ದವರೆಲ್ಲ ಇವಾಗ ರಾಜರಾದಾಗ ನಮ್ಮ ಹತ್ರ ನಮ್ಮ ಕಾಲ ಹತ್ರ ಬಂದು ಬೀಳ್ತಾರೆ ಅನ್ನೋದನ್ನ ಹೇಳಿದೆ. ಸೊ ಅಭಿಮಾನಿಗಳಿಗೋಸ್ಕರ ನೀವು ಫ್ಯಾನ್ಸ್ ಅಸೋಸಿಯೇಷನಿಂದ ಬಂದಿದ್ದೀರಾ, ಅದಕ್ಕೋಸ್ಕರ ಒಂದೇ ಒಂದು ಡೈಲಾಗು ನಮ್ಮ ಜನರಿಗೆ. ಒಂದೇ ಒಂದು ಡೈಲಾಗ್ ಅಂದರೆ ಕುರುಕ್ಷೇತ್ರ ಸಿನಿಮಾದಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ, ತಲೆ ಎತ್ತಿ ಮೇಲೆದವರು ತಲೆ ತಗ್ಗಿಸಿ ನಿಂತಿದ್ದಾರೆ, ಯಾಕಂದರೆ ಇದು ದುರ್ಯೋಧನ ಆರ್ಭಟದ ಕುರುಕ್ಷೇತ್ರ ಸಿನಿಮಾ, ಆದ್ದರಿಂದ ಎಲ್ಲರೂ ಬಂದು ನೋಡಬೇಕಾಗಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು.